ಅಜ್ಜಿ, ಚಿಕ್ಕಮ್ಮ ಚಿಕ್ಕಪ್ಪನ ಯಾವತ್ತೂ ಬಿಟ್ಟಿದ್ದವರೇ ಅಲ್ಲ. ಅವರು ಕೂತ್ರವ್ರನ್ನ ಕರಿತಿದ್ರು, ನಿಂತಿರೋರ್ನ ಕರಿತಿದ್ರು. ಅವರಿಬ್ಬರನ್ನ ನೋಡ್ತಿದ್ರೆ ಗಂಡ ಹೆಂಡತಿ ಅಂತ ಅನಿಸ್ತಿರಲಿಲ್ಲ, ಯಾರೋ ಪ್ರಾಣ ಸ್ನೇಹಿತರು ಅಂತ ಅನಿಸ್ತಿತ್ತು. ಅದೇನೋ ಹೇಳ್ತಾರಲ್ಲ, ದೇಹ ಎಡಾದರೂ ಜೀವ ಒಂದೇ ಅಂತ, ಹಾಗಿದ್ರು ಅವರು. ಹೌದು ಸರ್ತಾರೆ, ಒಂದು ಸುಂದರವಾದ ಸಂಸಾರ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಆಗಿತ್ತು ಆ ಮನೆ. ಆದ್ರೆ ಈಗ ಆ ಪರಿಮಳ ಆ ಮನೇಲಿ ಹೇಗಿರ್ತಾಳೋ. ಜಿ, ನಾನು ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ನ ಚಿಕ್ಕಪ್ಪನ ಮನೇಲೇ ಕಳೆದಿದ್ದೀನಿ. ಆಗ ನಾವೊಂದು ಅಬ್ಸರ್ವ್ ಮಾಡಿದ್ದೆ, ಚಿಕ್ಕಮ್ಮ ಆಗಲಿ ಚಿಕ್ಕಪ್ಪ ಆಗಲಿ ಒಂದು ಕ್ಷಣ ಕೂಡ ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ. ಸಾರ್ಥಕ್, ನಾನು ಎಷ್ಟೋ ಜನ ಗಂಡ ಹೆಂಡತಿ ನೋಡಿದ್ದೀನಿ. ಮದುವೆ ಆಗಿ 10 ವರ್ಷ ಆದ್ಮೇಲೆ ಅವ್ರ ಮಧ್ಯೆ ಪ್ರೀತಿನೇ ಸತ್ತೋಗಿರುತ್ತೆ ಕಣವ್. ಒಟ್ಟಿಗೂ ಒಂದೇ ಮನೇಲಿ ಇರ್ತಾರೆ, ಆದ್ರೆ ಅವ್ರ ಮನಸ್ಸು ಒಂದಾಗಿರಲ್ಲ. ಆದ್ರೆ ಪರಿಮಳ ಮಂಜುನಾಥ್ ಹಾಗಲ್ಲ. ಮದ್ವೆ ಆಗಿ 25 ವರ್ಷ ಆಗಿದ್ರು ಅದೇ ಬಾಂಧವ್ಯ, ಅದೇ ಪ್ರೀತಿ. ನಿಮ್ಮ ಅಜ್ಜ ನನ್ನ ಮದ್ವೆ ಆದ ವರ್ಷದಲ್ಲಿ ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ರೋ ಹಾಗೆ ಮಂಜು ಪರಿಮಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದ. ಆದ್ರೆ ಆ ದೇವ್ರು ಈ ರೀತಿ ಅನ್ಯಾಯ ಮಾಡ್ತೇನೆ ಅನ್ಕೊಂಡಿರ್ಲಿಲ್ಲ ಆ ಸಂಸಾರಕ್ಕೆ. ಪಾಪ ಅಜ್ಜಿ, ಚಿಕ್ಕಪ್ಪ ಒಬ್ರಿಗೂ ಮೋಸ ಮಾಡಿದವರಲ್ಲ, ಒಂದು ಕೆಟ್ಟ ಯೋಚನೆ ಮಾಡಿದವರಲ್ಲ. ಅಂತವ್ರನ್ನ ಈ ಪಾಪಿಗಳು ಗುಂಡಿಟ್ಕೊಂಡ್ರಲ್ಲ, ಎಂತ ಕ್ರೂರಿಗಳಿರ್ಬೇಕಿರು. ಹೌದು ಸಾರ್ಥಕ್, ನಮ್ ಧ್ರುವ ಪೊಲೀಸ್ನವ್ರು ನೋಡೋದಕ್ಕೆ ಹೋಗಿದ್ನಲ್ಲ, ಏನಾಯ್ತಂತೆ? ಏನೋ ಗೊತ್ತಿಲ್ಲ ಅಜ್ಜಿ, ಪೊಲೀಸರು ಇನ್ನೂ ಆ ಬೆಟ್ಟಪ್ಪನ ಹುಡುಕ್ತಿದಾರಂತ. ಈ ಬೆಟ್ಟಪ್ಪ ಯಾಕಾದ್ರೂ ನಮ್ ಸಂಸಾರದಲ್ಲಿ ಬಂದೋ, ಆಗ ನಮ್ ಮನೆಗ್ ಬೆಂಕಿ ಹಾಕ್ತಾ, ಈಗ ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ತಾ. ಧ್ರುವ ಬಂದ, ಏನಾಯ್ತು ಧ್ರುವ? ಪೊಲೀಸ್ ಏನ್ ಹೇಳಿದ್ರು? ಆ ಬೆಟ್ಟಪ್ಪನ ಅರೆಸ್ಟ್ ಮಾಡಿದ್ರ? ಧ್ರುವ ಏನ್ ಯೋಚನೆ ಮಾಡ್ತಿದ್ಯಾ? ಏ ಧ್ರುವ, ಏನೋ ಯೋಚನೆ ಮಾಡ್ತಾ ಇದೀಯಾ ಹೇಳೋ. ನಾಯಿ ಬಲ ಯಾವತ್ತಿರು ಡೊಂಕು ಅಂತ ಹೇಳ್ತಾ ಇದ್ದೀನಿ. ಆ ಸುವಾಸಿನಿ ಜನ್ಮದಲ್ಲಿ ಸರಿ ಹೋಗಲ್ಲ. ಆ ಸುವಾಸಿನಿ ತಾನು ಬದಲಾಗಿದ್ದೀನಿ ಅಂತ ಎಲ್ಲರನ್ನು ನಂಬಿಸಿ ನಮ್ಮ ವಿಶ್ವಾಸಕ್ಕೆ ಮೋಸ ಮಾಡಿದಾಳೆ. ಧ್ರುವ ಯಾಕೋ, ಏನಾಯ್ತು? ಅಜ್ಜಿ, ಮಂಜುಮಾವನ್ ಸಾವಿಗೆ ಆ ಬೆಟ್ಟಪ್ಪ ಮಾತ್ರ ಕಾರಣ ಅಲ್ಲ, ಆ ಸುವಾಸಿನೂ ಕಾರಣನೇ. ಮಗು ಕಿಡ್ನಾಪ್ ಆಗ ಮುಂಚೆ ನಿಮ್ಮ ಮನೆಯಿಂದ ಬೆಟ್ಟಪ್ಪನ ಕಾಲು ಹೋಗಿದೆ ಅಂದ್ರೆ ಅದರ ಅರ್ಥ ಏನು? ನಿಮ್ಮ ಮನೇಲೇ ಇರೋರು ಯಾರೋ ಬೆಟ್ಟಪ್ಪನಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನೀವು ಎಷ್ಟೊತ್ತಿಗೆ ಹೊರಟ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನೋ ಅಷ್ಟು ಇನ್ಫಾರ್ಮೇಶನು ಬೆಟ್ಟಪ್ಪನ ಹತ್ರ ಇತ್ತು. ಅಂದ್ರೆ ನಮ್ಮ ಮನೆಯಿಂದ ಫೋನ್ ಮಾಡಿ ಬೆಟ್ಟಪ್ಪನಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದು ಸುಹಾಸಿನಿನ ಇಲ್ಲದ್ರುವ ನೀನ್ ತಪ್ಪು ತಿಳ್ಕೊಳ್ತಿದ್ಯಾ? ಇಲ್ಲ, ಚಾನ್ಸೇ ಇಲ್ಲ. ಆ ಸುವಾಸಿನಿ ಬದಲಾಗೋದಕ್ಕೆ ಚಾನ್ಸೇ ಇಲ್ಲ. ಒಂದ್ಸಲ ಯೋಚನೆ ಮಾಡಿ, ಸಡನ್ ನಾಮಕರಣ ಫಿಕ್ಸ್ ಮಾಡಿದ್ಯಾರು ಆ ಸುವಾಸಿನಿ? ಆ ದೇವಸ್ಥಾನ ಸೆಲೆಕ್ಟ್ ಮಾಡಿದ್ಯಾರು ಸುವಾಸಿನಿ? ಅಮೂಲ್ಯ ಮೇಲೆ, ಈ ಮನೆ ಮೇಲೆ ಸಡನ್ ಆಗಿ ಪ್ರೀತಿ ತೋರಿಸಿ ಮೋಸ ಮಾಡಿದ್ಯಾರು ಆ ಸುವಾಸಿನಿ? ಒಂದು ಸಲ ಎಲ್ಲರೂ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ಈ ನಾಮಕರಣ ಅಂತ ಮಾಡಿದ ಸುವಾಸಿನಿ ಪ್ಲಾನ್. ಮಗುನ ಕಿಡ್ನಾಪ್ ಮಾಡ್ಬೇಕು ಅಂತಾನೆ ಸುವಾಸಿನಿ ನಾಮಕರಣ ಅಂತ ಪ್ಲಾನ್ ಮಾಡಿದ್ದು. ಆ ಸುವಾಸಿನಿ ತನ್ನ ಶಕ್ತಿನ ಪುಟ್ಟು ಕಂದಮ್ಮನ ತೋರ್ಸಕ್ ಹೋಗಿ ಅನ್ನಿ ಅವಾಗ ಮಂಜಪ್ಪನ ಬಲಿ ತಗೊಂಡ್ಲು. ಸರಿಯಾಗಿ ಯೋಚನೆ ಮಾಡಿ,
ನಿಮ್ಗೆ ಅನಿಸ್ತಿಲ್ವಾ ಆ ಸುವಾಸಿನಿ ನಾವೆಲ್ಲರೂ ಕೂಡಾಗಿ ನಂಬ್ತಾ ಇದ್ದೀವಿ? ಸಾರ್ಥಕ್, ಧ್ರುವ ಹೇಳ್ತಾ ಇರೋದು ಸತ್ಯ. ಸುಹಾಸಿನಿ ನನ್ನ ಹಡದ ಮಗಳು. ಅವಳು ಹಾವಿದ್ದಾಗೆ, ಹಾವಿಗೆ ಹಾಲೆರೆದ್ರೆ ಅದು ವಿಷ ಕಕ್ಕೋದು ತಪ್ಪುತ್ತೇನಪ್ಪ? ಧ್ರುವ, ನನಗೆ ನೀನು ಹೇಳ್ತಿರೋದು ಸತ್ಯ ಅಂತ ಅನಿಸ್ತಿದೆ. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿಗಳಿಲ್ವಲ್ಲ. ಇನ್ ಕೇಸ್ ಸುಹಾಸಿನಿ ಇದನ್ನೆಲ್ಲ ಮಾಡಿಲ್ಲ ಅಂತ ಗೊತ್ತಾದ್ರೆ ಆಗೇನು ಮಾಡೋದು? ಇವಾಗೇನು ನಿಮಗೆ ಸಾಕ್ಷಿ ಬೇಕಲ್ವಾ? ನಾನು ತಗೋಬರ್ತೀನಿ. ಆ ಸುವಾಸಿನಿ ಎಂಥ ದೊಡ್ಡ ಕ್ರಿಮಿನಲ್ ಆದರೂ ಒಂದು ತಪ್ಪು ಮಾಡೇ ಮಾಡಿರ್ತಾಳೆ. ಆ ತಪ್ಪೇ ನನಗೆ ಸಾಕ್ಷಿಯಾಗಿ ಸಿಗುತ್ತೆ. ಅಲ್ಲಿವರೆಗೂ ನಾನು ಏನೂ ಮಾತಾಡಲ್ಲ. ಆದರೆ ಮಂಜು ಮಾವಿನ ಸಾವಿಗೆ ಅವಳೇ ಕಾರಣ ಅಂತ ಗೊತ್ತಾದರೆ ಅವತ್ತೇಳು ಕೊನೆ ದಿನ. ಬೇರೆ ಆ ಮನೆಗೆ ಬರೋದಕ್ಕೆ ಒಪ್ಕೊಳ್ಳಲಿಲ್ಲ. ಇನ್ನು ಇವಳು ಮುಖಾಂತರ ಒಪ್ಸೋಣ ಅಂತಂದ್ರೆ ಅಪ್ಪನ ಫೋಟೋ ಮುಂದೆ ನಿಂತು ಅಳ್ತಿದ್ದಾಳೆ. ಅಯ್ಯೋ ದೇವ್ರೆ, ಹೇಗಪ್ಪ ಒಪ್ಸೋದು? ಅಪ್ಪ ಏನ್ ತಪ್ಪಾಡಿದ್ರು ಅಕ್ಕ? ಸಾವೆಲ್ರಿಗೂ ಬರುತ್ತೆ, ಆದ್ರೆ ಅಪ್ಪ ಈ ತರ ಸಾವು? ಮಂಜು, ಸಮಾಧಾನ ಮಾಡ್ಕೋ. ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳಿ? ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ಅಪ್ಪನೇ ನೆನ್ಪಾಗ್ತಾರೆ. ಅಲ್ಲ ಅಕ್ಕ, ಅಪ್ಪ ಎಂತ ಸ್ವಾಭಿಮಾನಿ! ಅಂತ ಸ್ವಾಭಿಮಾನಿಗೆ ದೇವರು ಬಡತನ ಕೊಟ್ಟ, ಅದನ್ನು ಅಪ್ಪ ಗೆದ್ರು. ಇನ್ನು ನಿಮ್ಗಳ ಮದ್ವೆ ವಿಚಾರಕ್ಕೆ ಬಂದ್ರೆ ಆ ದೇವರು ಅಲ್ಲೂ ಅಪ್ಪನ ಕಷ್ಟ ಕೊಟ್ಟ, ಆದ್ರೆ ಅಪ್ಪ ಅದನ್ನು ಗೆದ್ರು. ಇನ್ನು ಆ ದೇವ್ರು ಆರತಿ ಅಕ್ಕನ ಗಂಡನ ಕಿತ್ಕೊಂಡ, ಅದಿತಿ ಅಕ್ಕನ ಗಂಡನ ವೀಲ್ ಚೇರ್ ಅಲ್ಲಿ ಕೂರೋ ಹಾಗ ಮಾಡ್ದ. ಇಷ್ಟೆಲ್ಲ ಆದ್ರೂ ಆ ದೇವ್ರಿಗೆ ಸಮಾಧಾನ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ನಮ್ಮ ಅಪ್ಪನ ಕಿತ್ಕೊಂಡ್ಬಿಟ್ಟ. ಅಕ್ಕ, ಅದೇನೋ ಹೇಳ್ತಾರಲ್ಲ, ಆ ದೇವ್ರು ಒಳ್ಳೆಯವ್ರಿಗೆ ಕಷ್ಟ ಕೊಡೋದು ಪರೀಕ್ಷೆ ಮಾಡೋದಕ್ಕೆ ಅಂತ. ಆದ್ರೆ ನಾವೆಲ್ಲರೂ ಅವ್ನ್ ಕೊಟ್ಟ ಪರೀಕ್ಷೆಯಲ್ಲಿ ಪಾಸ್ ಆದ್ರು ಆ ದೇವ್ರು ಮಾತ್ರ ನಮ್ಮನ್ನ ಫೇಲ್ ಮಾಡ್ತಾನೆ ಇದ್ದಾನೆ. ಅಜ್ಜು ಪ್ಲೀಸ್ ಕಣೆ, ಸಮಾಧಾನ ಮಾಡ್ಕೋ. ಧ್ರುವ, ಯಾಕೆ ಧ್ರುವ ನನ್ ಮೇಲೆ ಕೋಪನ? ಏನಾಯ್ತು? ಏನಿಲ್ಲ ಹೇಳಿ. ಮಂಜುನಾಥ್ ಅವ್ರ ಕೊಲೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಆ ಬೆಟ್ಟಪ್ಪ ಎಲ್ಲಿದ್ದಾನೆ ಅಂತ ಏನಾದ್ರೂ? ಪ್ಲೀಸ್, ಏನು ಗೊತ್ತಿಲ್ಲದಿರೋ ನಾಟಕ ಮಾಡಬೇಡಿ. ನೀವು ತೊಟ್ಲು ಮಲ್ಗಿರೋ ಮಗನ ಕ್ಯೂಟ್ ಅದು ನೀವೇ, ಆಮೇಲೆ ತೊಟ್ಲು ತೂಗಿ ಸಮಾಧಾನ ಮಾಡೋದು ನೀವೇ. ಎಂತ ಕೆಟ್ಟ ಮನಸ್ಥಿತಿ ನಿಮ್ದು! ಧ್ರುವ, ಯಾಕೆ ಏನೇನೋ ಮಾತಾಡ್ತಾ ಇದೀಯ? ನಾನೇನ್ ಮಾಡ್ದೆ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದಿರೋ ನಾಟಕ ಆಡಬೇಡಿ. ಕಣ್ಣಿಗೆ ಕಾಣೋ ಸುಳ್ಳು ಇದೆಯಲ್ಲ, ಅದು ನಂಗೆ ತುಂಬಾ ಕೋಪ ತರಿಸುತ್ತೆ. ಸತ್ಯ ಗೊತ್ತಿದ್ರೆ ನಿಮ್ ಸುಳ್ಳಿನ ಮಾತ್ರ ನಮ್ಮ ಮುಟ್ಟಾಳ ನಾನಲ್ಲ. ಪ್ಲೀಸ್ ಧ್ರುವ, ಏನೇನೋ ಮಾತಾಡ್ಬೇಡ, ನನಗೂ ಮನ್ಸಿಗೆ ತುಂಬಾ ನೋವಾಗತ್ತೆ. ಸಾಕು ಮದರ್ ಇಂಡಿಯಾ, ನಿಮ್ಗೇನ್ ಗೊತ್ತು ನೋವು ಅಂದ್ರೆ? ನನ್ನ ಹೆಂಡತಿ ಅದಿತಿ ಡೆಲ್ಲಿಲಿ ಇದ್ಲು, ಅವರಪ್ಪ ತೀರ್ಕೊಂಡ್ರು ಅಂತ ಹೇಳೋದಕ್ಕಾಗದೆ ಎಷ್ಟು ನೋವು ಅನ್ಬೇಕು ನಿಮ್ಗೆ ಗೊತ್ತಾ? ಧ್ರುವ ಪ್ಲೀಸ್, ನಾನ್ ಏನ್ ಮಾಡ್ದೆ ಅಂತನಾದ್ರೂ ಹೇಳು, ನನ್ನಿಂದ ಏನ್ ತಪ್ಪಾಗಿದೆ ಅಂತ ಹೇಳು, ನಾನು ತಿದ್ಕೋತೀನಿ. 100% ತಪ್ಪಾಗಿದೆ,
ಅದು ತಿದ್ಕೊಳ್ಳಂಥದ್ದು ಅಲ್ಲ. ನಿನ್ನ ತಪ್ಪಿಗೆ ಒಂದು ಸಾಕ್ಷ್ಯ ಸಿಗಲಿ, ಆಮೇಲಿದೆ. ಅಲ್ಲಿ ತನಕ ನಾನೇನು ಮಾತಾಡಲ್ಲ. ಎಷ್ಟು ನಾಟಕ ಆಡ್ತಿರೋ ಆಡಿ, ನಾನು ನೋಡ್ತೀನಿ. ಒಂದು ಸಲ ನಿಮ್ಮ ವಿರುದ್ಧ ಸಾಕ್ಷಿ ಸಿಗಲಿ, ಕೇಳ್ಕತಮ್ ನಾಟಕ ಬಂದ್. ಯಾಕೆ ಯಾರು ನನ್ನನ್ನು ನಂಬ್ತಾನೆ ಇಲ್ಲ? ನಂಬ್ತಾರೆ, ನಂಬೋ ಹಾಗೆ ನಾನು ಮಾಡ್ತೀನಿ. ನಿನ್ನ ಖುಷಿ ಇಲ್ಲ, ನನ್ನ ಖುಷಿ ಇದೆ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನು ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದೆಯಾ ಅಷ್ಟೇ. ಅಂಜು, ಯಾಕೆ ಏನಾಯ್ತೆ? ಅಡ್ಬೇಡ, ಮಾತಾಡೆ ಅಂಜು. ಏನಾಯ್ತೆ? ಮೌನನೇ ಎಲ್ಲದಕ್ಕೂ ಉತ್ತರ ಅಲ್ಲ. ಪ್ಲೀಸ್ ಹೇಳೆ, ಏನಾಯ್ತು ಅಂತ. ಅಪ್ಪನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಕ್ಕ. ಅಂಜು, ಏನೇ ಆಯ್ತು? ಅದು ಅಕ್ಕ, ಏನಿಲ್ಲ ಅಕ್ಕ. ಅಂಜು, ನೀನೇ ಕಪ್ಪನ ಸಾವಿಗ್ ನೀನೇ ಕಾರಣ ಅಂತ ಅನ್ಕೊಳ್ತೀಯ? ತಲೆಲ್ಲ ಆ ಥರ ಏನಾದರೂ ಯೋಚನೆ ಇದ್ರೆ ಮೊದಲ ದಿನ ತೆಗ್ದಾಕು. ಓದಿನ ಕಡೆ ಅಷ್ಟೇ ನಿನ್ ಗಮನ ಕೊಡು. ಅಕ್ಕ, ಇನ್ ಮುಂದೆ ನಾನು ಓದೋದಿಲ್ಲ. ಯಾಕೆ ಅಕ್ಕ? ನಾನು ಯಾರಿಗೂ ಹೇಳಲಿಲ್ಲ. ನಾಳೆ ನನಗೆ ಎಕ್ಸಾಮ್ ಇದೆ. ಆದ್ರೆ ಅಪ್ಪನ್ ಸಾವು ನೆನಪಿಸ್ಕೊಂಡ್ರೆ ನನ್ಗೆ ಓದ್ಬೇಕು ಅಂತಾನೆ ಅನ್ಸ್ತಾ ಇಲ್ಲ ಅಕ್ಕ. ಈ ಮನೆ ಇಡೀ ಅಪ್ಪನ ನೆನಪುಗಳೇ ಕಾಡ್ತಾ ಇದೆ. ನನ್ಗೆ ಇರಕ್ಕ ಆಗ್ತಾ ಇಲ್ಲ ಅಕ್ಕ. ಅಂಜು, ನಿನಗೊಂದ್ ವಿಷಯ ಗೊತ್ತಾ? ನಾನಿವತ್ತು ಇಲ್ಲಿಗೆ ಬಂದಿರೋದೆ ನಿನ್ನ ಮತ್ತೆ ಅಮ್ಮನ ಆ ಮನೆ ಕರ್ಕೊಂಡು ಹೋಗೋದಿಕ್ಕೆ. ಅಂದ್ರೆ ಅಮ್ಮಂಗೆ ಇಲ್ಲಿರೋದಕ್ಕೆ ಕಷ್ಟ ಆಗುತ್ತೆ. ಕಾಲು ನೋವು ಇನ್ನೂ ಜಾಸ್ತಿ ಆಗಿದೆ ಅಮ್ಮಂಗೆ. ಅಮ್ಮಂಗೆ ನಡೆಯೋದಕ್ಕೂ ಕಷ್ಟ ಆಗ್ತಿದೆ. ನೀನು ಕಾಲೇಜ್ಗೆ ಹೋಗೋ ಹುಡುಗಿ ಬೇರೆ. ಅಪ್ಪ ನೆನಪು ದಿನೇ ದಿನ ಕಾಡ್ತಾನೆ ಇರುತ್ತೆ. ಆ ಪರಿಸ್ಥಿತಿಯಲ್ಲಿ ಅಮ್ಮಂಗೆ ನಿನ್ನ ಕಡೆ ಗಮನ ಕೊಡೋದಕ್ಕಾಗಲ್ಲ. ನಿನಗೆ ಬೇರೆ ಓದೋದಕ್ಕೆ ತುಂಬ ಜಾಸ್ತಿ ಇರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊ ಅಂಜು. ನೀನು ಅಮ್ಮ ಇಬ್ರು ಆ ಮನೆಗೆ ಬಂದ್ಬಿಡಿ. ಅಕ್ಕ, ನಾನು ಅಮ್ಮ ನಿಮ್ಮ ಮನೆಗೆ ಬಂದ್ರೆ ನಿಮಗೆ ಕಷ್ಟ ಆಗಲ್ವಾ? ಏನು ಅಂತ ಮಾತಾಡ್ತಿದ್ಯೆ? ನೀನು ಅಮ್ಮ ಆ ಮನೆಗೆ ಬಂದ್ರೆ ನಮಗೆಲ್ಲ ಯಾಕೆ ಕಷ್ಟ ಆಗುತ್ತೆ? ಅಕ್ಕ, ಅದಾಗಲ್ಲ ಅಕ್ಕ. ನೀನ್ ನನ್ನ ಜೊತೆ ಬರೋದಕ್ಕೆ ರೆಡಿ ಇದೆಯಾ? ಅಂಜು, ಇಲ್ಲಿ ಅಮ್ಮಂಗೆ ನಿನ್ಗೆ ಇಬ್ರಿಗೆ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಣ. ಅಪ್ಪನ ನೆನ್ಗಳು ಕಾಡ್ತಾನೆ ಇರುತ್ತೆ. ಅಪ್ಪನ ಸಾವಿಂದ ಹೊರಗೆ ಬರೋದಕ್ಕೆ ಆಗದೇ ಇಲ್ಲ. ಪ್ಲೀಸ್ ಅಂಜು, ನನ್ನ ಜೊತೆ ಬಾ.
ಅಮ್ಮ ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಛೆ, ಸುಹಾಸಿನಿ ಇಷ್ಟು ಕೀಳ್ಮಟ್ಟ ಕೇಳಿತಳ. ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಸ್ವಂತ ತಾಯಿ ಕಣ್ಣು ತೆಗೆದ್ಲು, ಸ್ವಂತ ಅಕ್ಕನ್ನ 25 ವರ್ಷ ಕೂಡ ಹಾಕಿದ್ಲು, ಸ್ವಂತ ಮಗನ್ನೇ ಕೊಲೆ ಮಾಡಕ್ಕೆ ನೋಡಿದ್ಲು. ನಿಜವಾಗ್ಲೂ ಸುಹಾಸಿನಿ ಬದಲಾಗಿದ್ದಾಳ. ಛೇ, ಇವಳು ಯಾಕಾದರೂ ನನ್ನ ಹೊಟ್ಟೆಲಿ ಹುಟ್ಟಿದ್ಲು. ಇವಳು ಇಷ್ಟು ಕೆಟ್ಟವಳಾಗ್ತಾಳೆ ಅಂತ ಗೊತ್ತಿದ್ದಿದ್ರೆ ಹುಟ್ಟಿದಾಗಲೇ ಸಾಯಿಸ್ಬಿಡ್ತಾ ಇದ್ದ ಅವಳ. ಎಂಥ ರಾಕ್ಷಸಿನೇ ಅವಳು. ಅಮ್ಮ, ನಾವು ಸುಹಾಸಿನಿ ಮೇಲೆ ಅನುಮಾನ ಪಡೋದು ಒಳ್ಳೇದಲ್ಲ. ನಂಗೆ ಯಾಕೋ ಅನಿಸುತ್ತೆ ಅವಳು ಆ ಬೆಟ್ಟಪ್ಪನ ಸಂಪರ್ಕದಲ್ಲಿ ಇಲ್ಲ ಅಂತ. ವೈದೇಹೇ, ನೀನು ಪುಣ್ಯಕೋಟಿ ಹಸು ಇದ್ದಾಗೆ ಕಣೆ, ಇನ್ನೂ ಏನೇ ಆಗಬೇಕು ಅವಳು ಹಿಂದೆ ಮಾಡಿರೋದೆಲ್ಲ ಸಾಕಲ್ವೇನೆ? ಅಮ್ಮ, ನೀನ್ಯಾಕೆ ಬಂದೆ ಇಲ್ಲಿಗೆ? ಯಾಕಮ್ಮ, ಏನಾಯ್ತು? ನಾನಿಲ್ಲಿ ಬರಬಾರ್ದಾಗಿತ್ತ? ಬರಬಾರ್ದು ಅಂತ ಏನಿಲ್ಲ, ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಕದ್ದು ಕೇಳಿಸ್ಕೊಳ್ಳೋದಕ್ಕೆ ಬಂದ್ಯಾ? ಅಮ್ಮ, ಯಾಕಮ್ಮ ಎಲ್ಲರೂ ನನ್ನನ್ನು ಈಗಲೂ ಹಾಗೆ ಟ್ರೀಟ್ ಮಾಡ್ತಾ ಇದ್ದೀರಾ? ಆ ಧ್ರುವ ನೋಡಿದ್ರೆ ಏನೇನೋ ಮಾತಾಡ್ಬಿಟ್ಟು ಹೋದ. ನಿಮಗೂ ನನ್ನ ಮೇಲೆ ಅನುಮಾನನ? ಸುಹಾಸಿನಿ, ನನಗೆ ವಯಸ್ಸಾಗಿರ್ಬೋದು, ಕಣ್ಣು ಕಿವಿ ಸ್ವಲ್ಪ ಮಂದ ಆಗಿರ್ಬೋದು, ಆದರೆ ನನ್ನ ಬುದ್ಧಿ ಇನ್ನೂ ಚುರುಕಾಗಿದೆ ಕಣೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ವಿಮರ್ಶೆ ಮಾಡೋ ವಿವೇಚನೆ ಇನ್ನೂ ಇದೆ. ನಿನ್ನ ನಾಟಕ ನನ್ನ ಮುಂದೆ ನಡೆಯಲ್ಲ, ನಾನು ನಿಮ್ಮಮ್ಮ ಕಣೆ. ಅಮ್ಮ, ಈಗ ನಾನು ಮಾಡಿದ ತಪ್ಪಾದರೂ ಏನು? ಇಂಥ ಟೈಮಲ್ಲಿ ನನಗೂ ಮನಸ್ಸಿಗೆ ನೋವಾಗಿರಲ್ಲ. ಹೀಗೆ ಮಾತಾಡಿ ನನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಡಿ. ಪ್ಲೀಸ್ ಸುಹಾಸಿನಿ, ಏನದು ಕೈ ಮುಗಿಯೋದು? ಕೈ ಇಳಿಸು. ಅಮ್ಮ ಸ್ವಲ್ಪ ಸುಮ್ಮನೆ ಇರೋ. ಸರಿ, ನನ್ನ ಹತ್ರ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ. ಸುಹಾಸಿನಿ, 1 ನಿಮಿಷ. ಅದು ಸರಿ, ಇನ್ನೇನು ಹೇಳೋದಕ್ಕೆ ಬಂದಿದ್ದೆ ಅಲ್ವಾ? ಏನು ವಿಷಯ? ಹ್ಞೂ ಅಕ್ಕ, ಅದು ಪರಿಮಳ ಅವ್ರ ಬಗ್ಗೆ. ಪರಿಮಳ ಅವ್ರ ಬಗ್ಗೆನಾ? ಏನು ಅಕ್ಕ? ಪಾಪ ಪರಿಯವರು ಮತ್ತು ಅಂಜಲಿ ತುಂಬ ನೋವಲ್ಲಿದ್ದಾರೆ. ಆ ಮನೆಯಲ್ಲಿ ಅವರಿಬ್ಬರ ಹೆಣ್ಮಕ್ಳು, ಗಂಡ ದಿಕ್ಕಿಲ್ಲ. ಈ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದಲ್ವಾ? ಅದಕ್ಕೆ ನಾನು ಅಂದ್ಕೊಂಡೆ ಅವರಿಬ್ಬರನ್ನ ಯಾಕೆ ನಮ್ಮನೆಗೆ ಕರ್ಕೊಂಬರಬಾರ್ದು, ಅವ್ರು ಯಾಕೆ ನಮ್ಮ ಜೊತೆನಲ್ಲೇ ಇರಬಾರ್ದು ಅಂತ.